ದೇವಜನರೇ, ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ವಂದನೆಗಳು. ಶಾಲೋಮ್, ನಿಮಗೆ ಸಮಾಧಾನವಾಗಲಿ. ಈ ದಿನ ದೇವರ ವಾಕ್ಯದ ಧ್ಯಾನಕ್ಕಾಗಿರುವಂಥ ವಿಷಯ, ತಂದೆ ತಾಯಿಯನ್ನು ಗೌರವಿಸು. ಅದಕ್ಕೆ ಆಧಾರವಾಗಿ ಜ್ಞಾನೋಕ್ತಿಗಳ ಗ್ರಂಥ 23:22 ವಚನ, ಹೆತ್ತ ತಂದೆಯ ಮಾತಿಗೆ ಕಿವಿಗೊಡು, ಮುಪ್ಪಿನಲ್ಲಿಯೂ ತಾಯಿಯನ್ನು ಅಸಡ್ಡೆ ಮಾಡಬೇಡ. ನೋಡ್ರಿ, ಈಗ ಓದಿಕೊಂಡಂಥ ವಾಕ್ಯ ಭಾಗದಲ್ಲಿ ನೋಡುತ್ತೇವೆ, ಹೆತ್ತ ತಂದೆ ತಾಯಿಯ ಮಾತಿಗೆ ಕಿವಿಗೊಡಬೇಕು. ತಂದೆ ತಾಯಿಯನ್ನು ನಾವು ಅಸಡ್ಡೆ ಮಾಡಬಾರದು. ಹೆತ್ತವರನ್ನು ಪ್ರೀತಿಸುವವರನ್ನು ದೇವರು ಪ್ರೀತಿಸುತ್ತಾರೆ. ಒಮ್ಮೆ ವಯಸ್ಸಾದ ತಂದೆಯು ತನ್ನ ಹೆಂಡತಿ ತೀರಿ ಹೋದ ನಂತರ ತನ್ನ ಮಗ, ಸೊಸೆ ಮತ್ತು 4 ವರ್ಷದ ಮೊಮ್ಮಗನೊಂದಿಗೆ ಬಾಳುವುದಕ್ಕೆ ಮನೆಗೆ ಹೋದರು. ಆ ತಂದೆಗೆ ಬಹಳ ವಯಸ್ಸಾಗಿದ್ದರಿಂದ ಅವರ ಕಣ್ಗಳು ಮಂದವಾಗಿತ್ತು. ಅವರು ತಲ್ಲಾಡಿಕೊಂಡು ನಡೆಯುತ್ತಾ ಇದ್ದರು. ಅವರ ಕೈ ಕಾಲುಗಳು ನಡುಗುತ್ತಾ ಇತ್ತು. ಕುಟುಂಬವಾಗಿ ಅವರು ಊಟ ಮಾಡುವ ಸಮಯದಲ್ಲಿ ಇವರ ಕಣ್ಗಳು ಮಂದವಾಗಿಯೂ ಕೈಗಳು ನಡುಗುತ್ತಾ ಇರುವುದರಿಂದ ಊಟ ಮಾಡುವಾಗ ಆಹಾರ ಕೆಳಗೆ ಬೀಳುತ್ತಿತ್ತು. ಲೋಟದಲ್ಲಿರುವ ಹಾಲು ಚೆಲ್ಲುತ್ತಾ ಇತ್ತು. ಇದರಿಂದ ಮಗನಿಗೂ ಮತ್ತು ಸೊಸೆಗೂ ತೊಂದರೆಯಾಗುತ್ತಾ ಇತ್ತು. ಒಂದು ಸಾರಿ ಗಾಜಿನ ತಟ್ಟೆಯಲ್ಲಿ ಊಟಕ್ಕೆ ಕೊಟ್ಟಾಗ ಅದನ್ನು ಅವರು ಊಟ ಮಾಡುವ ಸಮಯದಲ್ಲಿ ತಪ್ಪಿ ಅದು ಒಡೆದು ಬಿಟ್ಟರು. ಆ ದಿನದಿಂದ ಅವರಿಗೆ ಪ್ರತ್ಯೇಕವಾದಂಥ ಮರದಿಂದ ತಯಾರಿಸಿದ ಒಂದು ಹಳೆಯ ತಟ್ಟೆಯನ್ನು ತಿನ್ನುವುದಕ್ಕೆ ಕೊಡುತ್ತಿದ್ದರು. ಅವರನ್ನು ಪ್ರತ್ಯೇಕವಾಗಿ ಹೊರಗಡೆ ಕುಳಿರಿಸಿ ಆ ಮರದ ತಟ್ಟೆಯಲ್ಲಿ ಊಟಕ್ಕೆ ಕೊಡುತ್ತಾ ಇದ್ದರು. ಒಂದು ಸಾರಿ ಅವರ ತಂದೆ ಊಟ ಮಾಡುವಾಗ ಬಹಳ ನಿರಾಶೆಗೊಂಡು ಅವರ ಕಣ್ಗಳಲ್ಲಿ ಕಣ್ಣೀರು ಬಂತು. ಇದನ್ನು ಅವರ 4 ವರ್ಷದ ಮೊಮ್ಮಗ ನೋಡಿದ. ಒಂದು ರಾತ್ರಿ ಊಟ ಮಾಡುವುದಕ್ಕಿಂತ ಮುಂಚೆ ಅವನು ಅಲ್ಲಿರುವ ಮರದ ಕಟ್ಟಿಗೆಯನ್ನು ತೆಗೆದುಕೊಂಡು ಅದರಲ್ಲಿ ಏನೋ ಒಂದು ವಿಷಯವನ್ನು ಮಾಡುತ್ತಾ ಇದ್ದ. ಅದನ್ನು ಕಂಡು ತಂದೆ ಕೇಳಿದರು, ಮಗನೇ ಏನು ಮಾಡುತ್ತಾ ಇದ್ದೀಯಾ? ಆಗ ಪ್ರೀತಿಯಿಂದ ಮಗ ಹೇಳಿದ, ಅಪ್ಪ, ನಾನು ನಿಮಗೆ ವಯಸ್ಸಾದ ಮೇಲೆ ಈ ಕಟ್ಟಿಗೆಯ ಪ್ಲೇಟಲ್ಲಿ ನಿಮಗೆ ಊಟ ಕೊಡಬೇಕಲ್ವಾ, ಅದಕ್ಕೆ ನಾನು ತಟ್ಟೆಯನ್ನು ತಯಾರಿಸುತ್ತಾ ಇದ್ದೇನೆ. ಅದನ್ನು ಕೇಳಿದ ಅವನ ತಂದೆ ತಾಯಿ ಬಹಳ ಆಶ್ಚರ್ಯಪಟ್ಟರು. ಅವರ ಕಣ್ಗಳಲ್ಲಿ ಕಣ್ಣೀರು ಬಂತು. ಆ ರಾತ್ರಿಯಿಂದ ಆ ವಯಸ್ಸಾದ ತಂದೆಯ ಬಳಿಗೆ ಹೋಗಿ ಕ್ಷಮೆ ಕೇಳಿ ಒಳ್ಳೆ ರೀತಿಯಲ್ಲಿ ನೋಡಿಕೊಳ್ಳುವುದಕ್ಕೆ ಆರಂಭಿಸಿದರು. ಪ್ರೀತಿಯುಳ್ಳ ದೇವಜನರೇ, ನೀವು ಏನನ್ನು ಬಿತ್ತಿತ್ತೀರೋ ಅದನ್ನು ಕೊಯ್ಯುತ್ತೀರಾ? ನಿಮ್ಮ ಹೆತ್ತ ತಂದೆ ತಾಯಿಗಳನ್ನು ಸನ್ಮಾನಿಸಿರಿ. ನಮ್ಮ ಹೆತ್ತವರು ವಯಸ್ಸಾದಾಗ ಅವರನ್ನು ನಮ್ಮ ಜೊತೆಯಲ್ಲಿ ಇಟ್ಟುಕೊಂಡು ಪರಾಂಬರಿಸುವುದು ನಮ್ಮ ಒಬ್ಬೊಬ್ಬರ ಕರ್ತವ್ಯವಾಗಿದೆ. ಸಭೆಗೆ ಕೊಡುವ ಹಣವನ್ನು, ಹೆತ್ತವರಿಗೆ ಖರ್ಚು ಮಾಡುವ ಹಣವನ್ನು ಲೆಕ್ಕಿಸಬಾರದು ಎಂಬುದಾಗಿ ಹಿರಿಯರು ಹೇಳುತ್ತಾರೆ. ನೋಡ್ರಿ, ಇಷ್ಟು ದಿವಸ ನಿಮ್ಮನ್ನು ಹೆತ್ತು ಓ ಸ್ತೋತ್ರ ಹೊತ್ತು ಬೆಳೆಸಿದ ತಂದೆ ತಾಯಿಗಳನ್ನು ನಾವು ಅಸಡ್ಡೆ ಮಾಡಬಾರದು. ಈ ದಿನಗಳಲ್ಲಿ ಅನೇಕ ಆಶ್ರಮಗಳು ಬೆಳೆಯುತ್ತಾ ಇದೆ. ಯಾವ ಆಶ್ರಮ ಗೊತ್ತಾ? ಹಿರಿಯ ವಯಸ್ಸಾದ ವೃದ್ಧಾಶ್ರಮ, ಹೈಫೈ ವೃದ್ಧಾಶ್ರಮ ಕೂಡ ಇದೆ. ತಿಂಗಳಿಗೆ 30-40 ಸಾವಿರ ರೂಪಾಯಿ ಕೊಟ್ಟು ನನ್ನ ತಂದೆ ತಾಯಿಯನ್ನು ನೋಡ್ರಿ ಎಂಬುದಾಗಿ ಬಿಟ್ಟು ಬರುವವರು ಇದ್ದಾರೆ. ನೋಡ್ರಿ, ಅವರಿಗೆ ನಿಮ್ಮ ಹೈಫೈ ವೃದ್ಧಾಶ್ರಮ, ನಿಮ್ಮ ತಂದೆ ತಾಯಿಗಳಿಗೆ ಬೇಕಾಗಿಲ್ಲ. ವಯಸ್ಸಾದ ಕಾಲದಲ್ಲೇ ಅವರನ್ನು ನೋಡಿಕೊಳ್ಳಬೇಕು, ಅವರು ನಿಮ್ಮ ಜೊತೆಯಲ್ಲಿ ಇರಬೇಕು. ನಿಮ್ಮ ಪ್ರೀತಿ ಮಾತ್ರ ಆ ತಂದೆ ತಾಯಿಗಳಿಗೆ ಬೇಕಾಗಿರುತ್ತದೆ. ಅದಕ್ಕೆ ದೇವರ ವಾಕ್ಯ ಹೇಳುತ್ತದೆ, ಹೆತ್ತ ತಂದೆ ತಾಯಿಯ ಮಾತಿಗೆ ಕಿವಿಗೊಡು, ಮುಪ್ಪಿನಲ್ಲಿ ತಾಯಿಯನ್ನು ಅಸಡ್ಡೆ ಮಾಡಬೇಡ. ಹಾಗಾದರೆ ದೇವರು ನಮಗೆ ಕೊಟ್ಟಂಥ ತಂದೆ ತಾಯಿಗಳನ್ನು ಚೆನ್ನಾಗಿ ನೋಡಿಕೊಳ್ಳೋಣ, ಅವರನ್ನು ಗೌರವಿಸೋಣ, ಓ ಸ್ತೋತ್ರ, ಅವರನ್ನು ಪ್ರೀತಿಸೋಣ. ಒಂದು ನಿಮಿಷ ನಮ್ಮ ಕಣ್ಗಳನ್ನು ಮುಚ್ಚಿ, ಸ್ವಾಮಿ ದೇವರೇ, ನಮಗೆ ಕೊಡಲ್ಪಟ್ಟಂಥ ತಂದೆ ತಾಯಿಗಾಗಿ ನಾವು ನಿಮಗೆ ಸ್ತೋತ್ರ ಹೇಳ್ತೇವೆ. ಅಪ್ಪ, ಒಳ್ಳೆ ರೀತಿಯಲ್ಲಿ ನಾವು ಅವರನ್ನ ನೋಡಿಕೊಳ್ಳಬೇಕು. ವಯಸ್ಸಾದ ಕಾಲದಲ್ಲಿ ದೇವರೇ ಅವರಿಗೆ ಸ್ವಾಮಿ ನೋವನ್ನು ಉಂಟು ಮಾಡುವ ಸಂಗತಿಗಳನ್ನು ನಾವು ಮಾಡಬಾರದು. ಹಾಲೆಲೂಯ. ಅವರನ್ನ ಪ್ರೀತಿಯಿಂದ ಈ ಲೋಕದಲ್ಲಿ ಸ್ವಾಮಿ, ನಾವು ಚಿಕ್ಕವರಾಗಿದ್ದಾಗ ಅವರು ನಮ್ಮನ್ನು ಎಷ್ಟೋ ಚೆನ್ನಾಗಿ ನೋಡಿಕೊಂಡಿದ್ದಾರೆ, ವಯಸ್ಸಾದಾಗ ಅವರನ್ನು ನಾವು ಚೆನ್ನಾಗಿ ನೋಡಿಕೊಳ್ಳಿಕ್ಕೆ ಕೃಪೆಯನ್ನು ತೋರಿಸಿರಿ. ವಿಶೇಷವಾಗಿ ಈ ವಿಡಿಯೋ ವಾಚ್ ಮಾಡಿದ ಎಲ್ಲರನ್ನ ಬ್ಲೆಸ್ ಮಾಡ್ರಿ. ನಿನ್ನ ಜನರೊಟ್ಟಿಗೆ ನೀವು ಮಾತನಾಡಿದ್ದೀರಾ, ಅದಕ್ಕಾಗಿ ಸ್ತೋತ್ರ. ಈ ದಿನ ಕೂಡ ಒಂದು ಜಯಭರಿತವಾಗಿರಲಿ. ಈ ದಿನ ಕೂಡ ನಿನ್ನ ಮಕ್ಕಳ ಜೊತೆಯಲ್ಲಿದ್ದು ಅದ್ಭುತವಾಗಿ ನಡೆಸಿರಿ. ನಮ್ಮ ಪ್ರಾರ್ಥನೆ ಕೇಳಿದ ಪ್ರೀತಿಗಾಗಿ ಸ್ತೋತ್ರ. ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸ್ತೇವೆ ನಮ್ಮ ಜೀವವುಳ್ಳ ತಂದೆಯೇ. ಆಮೇನ್.
ಪ್ರೈಸ್ ದ ಲಾರ್ಡ್. ಹಾಗಾದರೆ ತಂದೆ ತಾಯಿಗಳನ್ನು ಸನ್ಮಾನಿಸೋಣ, ಗೌರವಿಸೋಣ, ಅವರನ್ನು ಚೆನ್ನಾಗಿ ನೋಡಿಕೊಳ್ಳೋಣ. ದೇವರು ನಿಮ್ಮನ್ನು ನಿಮ್ಮ ಕುಟುಂಬವನ್ನು ಬ್ಲೆಸ್ ಮಾಡಲಿ. ನಾಳೆ ಮತ್ತೊಂದು ದೈನಂದಿನ ಧ್ಯಾನದಲ್ಲಿ ನಾನು ನಿಮ್ಮನ್ನು ಸಂಧಿಸ್ತೇನೆ. ನಾನು ನಿಮ್ಮ ಪ್ರೀತಿಯ ಸೇವಕ ಪಾಸ್ಟರ್ ಪೌಲ್ ಜೋಯ್. ಗಾಡ್ ಬ್ಲೆಸ್ ಯು ಆಲ್.